ಸದಾಶಿವ್ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನೆಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಭದ್ರಾವತಿ ತಾಲೂಕಿನ ಗ್ರಾಮ ಪಂಚಾಯಿತಿ ಹನುಮಾನ್ಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಶ್ರೀಮತಿ ಪದ್ಮಾ ಎಸ್ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ಒಬ್ಬ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ, ಅವರ ಬಾಲ್ಯ ವಿದ್ಯಾಭ್ಯಾಸ ವೃತ್ತಿ ಜೀವನ ಇದನ್ನೆಲ್ಲ ಜನ ತಿಳಿಸಬೇಕು. ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಮೇಡಮ್, ಈಗ ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ. ಬಾಲ್ಯ ಜೀವನ ಅಂದ್ರೆ ನಮ್ಮ ಹೆಸರು ಪದ್ಮಾವತಿ, ನಮ್ಮ ತಂದೆ ಹೆಸರು ಸಿದ್ದಪ್ಪ, ನಮ್ಮ ತಾಯಿ ಹೆಸರು ರಂಗಮ್ಮ, ಅಣ್ಣ ತಮ್ಮರ ಅಣ್ಣರಿದ್ರು, ತಂಗಿ ಒಬ್ಳೆ. ವಿದ್ಯಾಭ್ಯಾಸ ದಾಸರ ಕಲ್ಲಾಳಿಯಲ್ಲೇ 9th ಓದಿದ್ದೀನಿ ಅಷ್ಟೇ. 9th ಮದುವೆ ಮಾಡಿಬಿಟ್ರು, ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದರು. ಹೌದು ಅಷ್ಟೇ. ಸರ್, ನಿಮ್ಮ ಒಂದು ಕಿರು ಪರಿಚಯ ಸುರೇಶ್ ಹನುಮಂತಪ್ಪ, ತಾಯಿ ನಾಗಮ್ಮ. ವಿದ್ಯಾಭ್ಯಾಸ ಒಂದು 4th ಮಾಡಿದ್ವಿ. ಊರು ಜಮರೇಟೆ. ಮೇಡಮ್, ನಿಮಗೆ ರಾಜಕಾರಣಕ್ಕೆ ಬರ್ಬೇಕು ಅನ್ಸಿದ್ಯ ಅವಾಗ? ನಮ್ಮ ಯಜಮಾನ್ರು ಒಂದ್ಸರಿ ನಿಂತ್ಕೊಂಡ್ರು ಆಚಿಕೆಗೆ, ಅವ್ರು ಏನೋ ಒಂದು 11 ಓಟಲ್ಲಿ ಇದಾಗ್ಬಿಟ್ರು. ಆಮೇಲೆ ಅವ್ರಿಗೊಂದು ಆಟ ಹುಟ್ಟಿತು, ನಾವು ಇನ್ನೊಂದು ಸರಿ ಗೆಲ್ಬೇಕು ಅನ್ನೋ ಒಂದು ಆಟ ಹುಟ್ಟಿತು. ಅವಾಗ ನಮ್ಮನ್ನ ನಿಲ್ಸಿದ್ರು, ನಾವು ಜನನು ಪ್ರೋತ್ಸಾಹ ಮಾಡಿದ್ರು, ಹಂಗಾಗಿ ನಿಂತ್ಕೊಂಡು ಎಲೆಕ್ಷನ್ ಗೆದ್ದಿದ್ರು. ಸರ್, ನೀವು ಮೊದಲಿಂದ ಸಮಾಜ ಸೇವೆ ಮಾಡ್ತಾ ಬಂದಿದ್ರ? ಸರ್, ಮಾಡಿದ್ವಿ. ನಮ್ಮೂರ ಸಣ್ಣ ಪುಟ್ಟವು ಒಳ್ಳೇದು ಏನು ಎಂತು ಎಂದು ದೇವಸ್ಥಾನ ಊರ ಯಾರು ಕೆಟ್ಟು ಬಿಟ್ರೆ ಎಲ್ಲದಕ್ಕೂ ಒಂದು ಸಮಾಜ ಸೇವೆ ಮಾಡಿದ್ವಿ. ಮೇಡಮ್, ನೀವೇನಾದ್ರೂ ಸಮಾಜ ಸೇವೆ ಮಾಡಿದ್ದೀರಾ? ಇಲ್ಲ, ನಾವೇನ್ ಮಾಡಿಲ್ಲ. ನಮ್ ಚಿಕ್ಕಪ್ಪರೆಲ್ಲ ಮಾಡಿದ್ರಲ್ಲ ರಾಜಕೀಯ, ಇಲ್ಲಿ ನಾವೇ ಅದೇ ಸಣ್ಣ ಪುಟ್ಟವು ಮಹಿಳಾ ಇದು ಹೆಣ್ಮಕ್ಳಿಗೆ ಯಜಮಾನ್ರು ಮಾಡಿದ್ದಾರೆ. ನಮ್ಮ ಯಜಮಾನ್ರ ಜೊತೆಗೆ ನಾವು ಇದು ಮಾಡಿದ್ವಿ, ಸಹಕಾರ ಮಾಡಿ. ಮೇಡಮ್, ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ. ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು? ಮಾರ್ಗದರ್ಶಕರು ಅಂದ್ರೆ ಇವ್ರ ತಂದೆ ಒಂದ್ ಸ್ವಲ್ಪ ಇದು ಹಳೆ ಇದ್ರದ್ದಾರು ರಾಜಕೀಯದಲ್ಲಿ ಇದ್ರು, ಅವ್ರ ಅಜ್ಜ ಮೇಷ್ಟ್ರು, ಇವ್ರ ಅಜ್ಜರು ಮೇಷ್ಟ್ರಂತೆ. ಊರಲ್ಲಿ ಒಂದ್ ಸ್ವಲ್ಪ ಹೆಸರು ಅದು ಇದು ಇದೆ, ಹಂಗಾಗಿ ನಾವು ರಾಜಕೀಯಕ್ಕೆ ನಿಲ್ಬೇಕು ಅನ್ನೋದೇನ್ ಇದ್ದಿಲ್ಲ, ಜನ ಒತ್ತಾಯಕ್ಕಾಗಿ ರಾಜಕೀಯಕ್ಕೆ ನಿಂತ್ಕೊಂಡು ಮಾರ್ಗದರ್ಶಕ. ನಮ್ಮ ಯಜಮಾನ್ರು ಅವ್ರು ಬಹಳ ಇದು ಆಸೆ ಇತ್ತು ಅವರಿಗೆ ಮಾರ್ಗದರ್ಶಕ ಆಗದಂತದ್ದು. ಹಂಗಾಗಿ ಸರ್, ನಿಮ್ಗೆ ಯಾರು ಮಾರ್ಗದರ್ಶಕ ಇದ್ದಾರೆ ಸರ್ ರಾಜಕೀಯ ಜೀವನದಲ್ಲಿ? ಇಲ್ಲ, ನಮ್ಮ ಉಮೇಶಣ್ಣರೊಬ್ಬ, ನಮ್ಮ ನಾಗಪ್ಪರು, ಅವರೆಲ್ಲ ಹೆಲ್ಪ್ ಮಾಡಿ ನಮಗೆಲ್ಲ ಇದು ಮಾಡಿ ಊರವರೆಲ್ಲ ಜನ ಹೆಲ್ಪ್ ಮಾಡಿ ನಮಗೊಂದು ಗೆಲ್ಲೋ ಚಾನ್ಸ್ ಕೊಟ್ಟಿತ್ತು. ಮೇಡಮ್, ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಯಾವುದು? ಎಲೆಕ್ಷನ್ ಗೆದ್ದಾಗ ನನಗೆ ನಮ್ಮ ಮೈದ್ನರು ಜನಗಳೆಲ್ಲ ಮನೆಗೆ ಬಂದು ಒಂದು ಖುಷಿಯಿಂದ ಸ್ವೀಟ್ ತಗೊಂಡು ಬಂದು, ನೀನು ಇದಾಗಿದ್ಯಮ್ಮ, ನಿನ್ನ ಊರಿಗೆ ಒಂದು ಹೆಸರು ತಗೊಂಬಂದ್ಬಿಟ್ಟಮ್ಮ ಅಂತ. ನಮ್ಮ ಇಷ್ಟು ವರ್ಷ ಆದರೂ ಯಾರು ಈ ಥರ ಮಾಡಿದ್ದಿಲ್ಲ ಅಂದ್ರಲ್ಲ, ಅವತ್ತು ತುಂಬ ಖುಷಿಯಾಗಿತ್ತು ನನಗೆ. ಅಧ್ಯಕ್ಷ ಆಗಿದೆಯಾ ಅಂತ ಅಂದಾಗಲೇ, ಮೆಂಬರ್ ಆದಾಗ ಅಷ್ಟೇನು ಖುಷಿ ಇದ್ದಿಲ್ಲ, ಅಧ್ಯಕ್ಷ ಆದಾಗ ಖುಷಿ ಆಯಿತು ನನಗೆ. ಅದೇ ಸಂತೋಷದ ಗಳಿಗೆ. ಅದೇ ನಮ್ಮನೆ ಗೆದ್ದು ಅಧ್ಯಕ್ಷರಾಗಿ ಬಂದ್ರಲ್ಲ, ಅದೇ ನಮ್ಗೆ ದೊಡ್ಡ ಸಂತೋಷ. ಊರವ್ರ ಜನಕ್ಕೆಲ್ಲ ಒಳ್ಳೆ ನಮಗೆ ಇದು ಮಾಡೋದು ಅಂತ ನಾವು ಸಹಕಾರ ಮಾಡಿದ್ರು. ಮೇಡಮ್, ಮುಂದೆ ಬರುವ ಯಾವ ಚುನಾವಣೆಯಲ್ಲಿ ಭಾಗವಹಿಸಲು ಇಚ್ಛಿಸಿದ್ದೀರಾ? ಅಷ್ಟೇನು ಅಷ್ಟು ಇದು ಇಲ್ಲ ನಮಗೆ, ಮಾಡಬೇಕು ಅನ್ನೋ ಒಂದು ಕೆಟಗರಿ ಬಂದ್ರೆ ನೋಡೋಣ. ನಮ್ಮ ಯಜಮಾನ್ರ ಮೇಲೆ ಡಿಪೆಂಡ್, ಜನ ನಮ್ಮ ಯಜಮಾನ್ರು ಜನ ಪ್ರೋತ್ಸಾಹ ಮಾಡಿದ್ರೆ ನೋಡೋಣ. ನಮ್ಗೆ ಆಸೆ ಐತೆ, ನಾವು ಒಂದ್ ಯಾರೋ ಒಂದ್ ಪಕ್ಷದಿಂದ ಹೊಂಡ್ಬೇಕು ಅಂತ. ಜನ ಬೆಲ್ಲ ಮಾಡಕ್ ನಮ್ಗೆ ಜನ ಬೆಂಬಲ ಕೊಟ್ಟು ನಾವು ಮಾಡ್ತೀವಿ ಸರ್. ಮೇಡಮ್, ನಿಮ್ಮ ಅವಧಿಯಲ್ಲಿ ಯಾವ ತರ ಸಮಸ್ಯೆಗಳನ್ನ ಬಗೆಹರಿಸಿದ್ರ, ಯಾವ ತರ ಅಭಿವೃದ್ಧಿ ಕಾರ್ಯ ಮಾಡಿದೀರ? ನಮ್ಮ ಅನುಭವದಲ್ಲಿ ಫಸ್ಟ್ ಗೆ ಸ್ಟಾರ್ಟಿಂಗ್ ಗೆ ನಮ್ಮ ಮಾವರಾಗಿದ್ರು, ಹೇಳ್ತೀವಿ ನಮ್ಮ ಮಾವರಾಗಿದ್ರು. ಅವರೆಲ್ಲ ಮಾಡ್ಬೇಕಾರ ನಾನೇನು ಅಷ್ಟು ಗಮನ ಮಾಡ್ಲಿಲ್ಲ. ನನ್ನ ಗಮನಕ್ಕೆ ಬಂದ್ಮೇಲೆ ಬಾಕ್ ಚರಂಡಿಗಳು, ಕಂಚಿಸ್ ರೋಡ್ಗಳು, ನಾನೇ ತುಂಬಾ ಮೇಲೆಲ್ಲ ಕಂಚಿಸ್ ರೋಡ್ಗಳು 90 ಮನೆಗಳು ಕೊಟ್ಟಿದ್ದೀವಿ, ರೋಡ್ಗಳು ಮಾಡಿಸಿದ್ದೀವಿ, ಸಮುದಾಯ ಭವನ ಮಾಡಿಸಿದ್ದೀವಿ, ಅವೆಲ್ಲ ಮಾಡಿ ಅಂಗನವಾಡಿ ಹೊಸ ಇದು ಮಿನಿ ಅಂಗನವಾಡಿ ಮಾಡಿಸಿದ್ದೀವಿ, ಅವೆಲ್ಲ ಶಾಲಾ ಕಾಂಪೌಂಡ್ಗಳು ಮಾಡಿಸೋಕ್ಕೆ ಇದು ಮಾಡಿದ್ದೀವಿ ಎಲ್ಲ.
ಅನ್ನದಾನ ತಗ ಒಟ್ಟು ನಾನು ಇದಾದ್ಮೇಲೆ ಅನ್ನದಾನ ಜಾಸ್ತಿ ಬಂದಿದೆ ಬಂದಿದೆ ಕೊಟ್ರು ಪ್ರಸನ್ನ ಕುಮಾರ್ ಅವರು ಇದ್ ಮಾಡ್ಕೊಂಡಿ ಅನ್ನದಾನ ಇದ್ ಮಾಡಿದ್ದಾರೆ ನಾ ನಮ್ಮಲ್ಲೇ ನಾವು ಇದಾದ್ಮೇಲೆ ಮನೆಗಳು ಜಾಸ್ತಿ ಕೊಟ್ಟಿದ್ದು ಹೌದು ಅನ್ನದಾನ ಜಾಸ್ತಿನೇ ಬಂದಿದ್ದು ಹೌದು ಕೆಲಸನ ಜಾಸ್ತಿ ಆಯ್ತು ಅಂದ ಈ ನಮ್ಮೂರಿಗೊಂದು ಈಗ ಹಾಸ್ಪಿಟ್ಲು ಆಗ್ಲೇಬೇಕು ಈಗ ಯಾವ್ದಕ್ಕೊಂದಾಗ್ಲಿ ಒಳನೂರಿಗೆ ಹೋಗ್ಬೇಕು ನಾವು ಅಕಸ್ ಇಲ್ಲಿಗೆ ಏನಾರ ಒಂದು ಇದು ಮಾಡ್ಕೊಂಡು ಅತ್ಲಾಗೆ ನಮ್ಮೂರಿಗೆ ಜಾಗ ಇದೆ ಹಾಸ್ಪಿಟ್ಲಿಗೆ ಜಾಗ ಇದೆ ಅದಕ್ಕೊಂದು ಹಾಸ್ಪಿಟ್ಲ್ ಆದ್ರೆ ಹ್ಞೂ ಫೆಷಲ್ ಹಾಸ್ಪಿಟ್ಲ್ ಪಶು ಹಾಸ್ಪಿಟ್ಲ್ ಒಂದು ವೈದ್ಯಿಗೆ ಇದ್ರ ಹಾಸ್ಪಿಟ್ಲೂ ಬೇಕು ನಮಗೆ ಮನುಷ್ಯ ಶಾಲೆ ಇದೆ ಇಲ್ಲ ಏಳನೇ ಕ್ಲಾಸ್ ತನಕ ಇದೆ ಎಸ್ ಎಲ್ ಸಿ ತನಕ ಬೇಕು ಎಸ್ ಎಲ್ ಸಿ ತನಕ ಬೇಕು ಅಂತ ಕೇಳ್ಕೊಂಡಿದ್ವಿ ನಾವು ಅವಾಗಲೇ ನಾವು ಇದಾದಾಗಲೇ ಕೇಳ್ಕೊಂಡಿದ್ದೀವಿ ಅದನ್ನ ಇದನ್ನು ಕೊಟ್ಟಿದ್ದೀವಿ ನಾವು ನಮ್ಮೂರಿಗೆ ಜಾಸ್ತಿ ಅನುದಾನ ಬೇಕು ಒಂದಿದೆ ಆಗ್ತಾ ಇಲ್ಲ ಒಂದು ಇನ್ನೊಂದು ಬೇಕೇ ಬೇಕು ಒಂದು ಕುಡಿಯೋ ನೀರಿಗೆ ಸಮಸ್ಯೆ ಇದೆ ಭಾಳ ಸಮಸ್ಯೆ ಇದೆ ಕುಡಿಯೋ ನೀರಿನ ಭಾಳ ಸಮಸ್ಯೆ ಇದೆ ನೀರು ಬೇಕೇ ಬೇಕು ನಮ್ಮೂರಿಗೆ ಮೇಡಮ್ ಕೊನೆ ಪ್ರಶ್ನೆ ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ ಜನರಿಗೆ ಅವರಿಗೆ ತುಂಬಾ ತುಂಬಾ ಸಂತೋಷದಿಂದ ಧನ್ಯವಾದ ಹೇಳ್ತೀವಿ ನಾವು ಅಷ್ಟೇ ಸರ್ ನಾವು ನಮ್ಮೂರಿಂದ ಒಳ್ಳೆ ಸಹಕಾರ ಮಾಡಿದ್ರೆ ಅವರಿಗೆಲ್ಲ ನಮ್ಮೂರಿಗೆ ಚರ್ಚಿಸಲು ನಿಮಗೂ ಧನ್ಯವಾದಗಳು ನಿಮ್ಮ ಮಾಧ್ಯಮರಿಗೂ ಧನ್ಯವಾದಗಳು ಸರ್ ನಿಮ್ಮ ಹೆಸರು ಗಣೇಶಪ್ಪ ನಿಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಪದ್ಮಾವ್ರ ಬಗ್ಗೆ ಭಾರಿ ಕೆಲಸ ಮಾಡ್ಯಾರೆ ಚಿರಂಡಿ ರೋಡು ಆ ಕಡೆ ರೋಡು ಈ ಕಡೆ ಕಂಚಿ ರೋಡು ಭಾರಿ ಕೆಲಸ ಮಾಡ್ಯಾರೆ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಅವ್ರ ಬಡ್ಗೆ ಏನೋ ಬಟ್ಟೆ ಏನು ತೋರ್ಸಂಗಿಲ್ಲ ಅಷ್ಟು ಕೆಲಸ ಮಾಡ್ಯಾರೆ ನಮ್ಮೂರಾಗೆ ಅಧ್ಯಕ್ಷರಾಗಿ ಫಸ್ಟಿಗೆ ಏನು ಮಾಡಿದ್ದಿಲ್ಲ ಅದನ್ನ ಅಧ್ಯಕ್ಷರಾದ್ಮೇಲೆ ಕೆಲಸ ಮಾಡಿದ್ದು ಒಳ್ಳೆ ಕೆಲಸ ಮಾಡ್ಯಾರೆ ನಮ್ಮೂರ ಬಗ್ಗೆ ಅವ್ರ ನಮ್ಮೂರ ಬಗ್ಗೆ ಏನೂ ಮಾತಾಡಂಗಿಲ್ಲ ಧನ್ಯವಾದಗಳು ಊರಲ್ಲಿ ಒಂದು ನೀಟು ನಿಟ್ಟಿನಷ್ಟು ರೋಡು ಕೇರಿ ಅನ್ನೋದು ಸ್ವಚ್ಛತೆಯಾಗಿ ಊರ್ನ ಅವರು ಒಬ್ಬಟ್ಟು ಊರ್ನ ಒಗ್ಗಟ್ಟು ಮಾಡಿಟ್ರು ಅದೇನಂತಾರಲ್ಲ ಅನ್ಎಜುಕೇಟೆಡ್ ಊರ್ನ ಎಜುಕೇಟೆಡ್ ಮಾಡಿದ್ರು ಇವ್ರನಿಂದ ಎಜುಕೇಟೆಡ್ ಅದ ನನಗೆ ಊರು ಒಳ್ಳೆ ಊರ್ನ ನೋಡಕ್ಕೊಂದು ಸಂತೋಷ ಆಗುತ್ತೆ ಈಗ ಎಲ್ಲ ಹಿಂದೆ ಮುಂದೆ ರೋಡು ಕಾಲೇವು ಎಲ್ಲ ಚೆನ್ನಾಗುತ್ತೆ ಅಭಿವೃದ್ಧಿ ಅಭಿವೃದ್ಧಿ ಒಳ್ಳೆ ಕೆಲಸ ಇನ್ನೂ ಕೆಲಸ ಎಲ್ಲ ಟೈಮ್ ಮನೆ ಮುಂದೆ ಚರಂಡಿ ಎಲ್ಲ ಮಾಡ್ತಾರೆ ಪ್ರತಿಯೊಂದು ಮನೆಗೂ ಬಡವ್ರ ಬಗ್ರಿಗಾಗ್ಲಿ ಎಲ್ಲದಕ್ಕಾಗ್ಲಿ ವಿಚಾರಣೆ ಮಾಡಿ ಅವ್ರ ಮನೆಗೇನು ಎಂತ ಎಲ್ಲ ಮನೆ ಹಾಕ್ಸ್ಕೊಂಡು ಆಮೇಲೆ ಚರಂಡಿ ಯಾಕೆ ಚರಂಡಿ ಇಲ್ಲ ಯಾವ ಮನೆ ಹಿಂದೆ ರೋಡ್ ಇಲ್ಲ ಎಲ್ಲ ಮಾಡ್ತೀವಿ ಬಾತ್ರೂಮು ಎಲ್ಲ ಮಾಡ್ತೀವಿ ಇದು ಮಾಡ್ಯಾರೆ ಸರಿ ಸರ್ ಧನ್ಯವಾದಗಳು